ಎಸ್, ಇನ್ನೊಂದು ಈ ಸಾಂಗ್ ವಿಚಾರಕ್ಕೆ ಬಂದರೆ ಚಂದ ಚಂದ ನನ್ನ ಹೆಂಡತಿ ಸಾಂಗ್ಗೆ, ಸೊ ಅಪ್ಪು ಸರ್ ಮತ್ತು ರಶ್ಮಿಕಾ ಮದಣ್ಣ ಅವರ ಒಂದು ಕಾಂಬಿನೇಷನಲ್ಲಿ ಇದು ನಿಮ್ಮ ಒಂದು ಸಾಹಿತ್ಯ ತುಂಬ ಕ್ಲಿಕ್ ಆಗಿತ್ತು. ಸೊ ಅಪ್ಪು ಸರ್ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ, ಅವ್ರ ಜೊತೆ ಒಂದು ಕಳೆದಂಥ ಕ್ಷಣ ಭೇಟಿಯಾದಾಗ, ಸೊ ಇದ್ರ ಬಗ್ಗೆ? ಸೊ ಅಪ್ಪು ಸರ್ ಸಿನಿಮಾಗಳನ್ನು ನಾನು ತುಂಬ ಸಣ್ಣದಿಂದ ನೋಡ್ಕೊಂಬಂದಂಥ ವ್ಯಕ್ತಿ ನಾನು. ಅವರ ಅಪ್ಪು ಸಿನಿಮಾ, ಅಭಿ, ಆಕಾಶ್ ಎಲ್ಲ ಸಿನಿಮಾಗಳನ್ನು ನಾನು ನೋಡಿಕೊಂಡು ತುಂಬ ಇಷ್ಟಪಟ್ಟಂಥ ನಟ ಅವರು. ಸೊ ಒಂದು ಅಪ್ಪು ಸರ್ ಬಗ್ಗೆ ಒಂದು ವಿಶೇಷ ಅಂದರೆ ಅವರ ಎಲ್ಲ ಸಿನಿಮಾಗಳನ್ನು ನೋಡಿದ್ರೆ ನೀವು ಸಿನಿಮಾ ರಿಸಲ್ಟ್ ಹೊರತಾಗಿ ಅವರ ಹಾಡುಗಳು ಎಲ್ಲ ಸೂಪರ್ ಹಿಟ್ ಹಾಡುಗಳೇ. ಸೊ ಅದೇ ಕಾರಣಕ್ಕೆ ಅಪ್ಪು ಸರ್ ಮಕ್ಕಳಿಗೆ ತುಂಬ ಬೇಗ ಕನೆಕ್ಟ್ ಆಗ್ತಾಯಿದ್ರು. ಸೊ ಅವರ ಹಾಡುಗಳು, ಅವ್ರ ಸಿನಿಮಾ ಹಾಡುಗಳಂದರೆ ಅದೇನೋ ಒಂದು ಸೆಳೆತ ಇರೋದು ಅದರಲ್ಲಿ. ಸೊ ಈ ನನಗೆ ನಾನೊಬ್ಬ ಲಿರಿಕ್ ರೈಟರ್ ಆಗಬೇಕು ಅಂತ ಆಸೆ ಮನಸ್ಸಲ್ಲಿ ಏನೋ ಒಂದು ಹೊಮ್ಮಿದಾಗ ನನಗೆ ಖಂಡಿತವಾಗ್ಲೂ ಆಸೆ ಇದ್ದಿದ್ದು ಅಪ್ಪು ಸರ್ಗೆ ಬರಿಬೇಕು ಅಂತ. ಆ್ಯಂಡ್ ಅದು ಆ ಅವಕಾಶ ಫಸ್ಟ್ ಸಾಂಗಾಗೆ ನನಗೆ ಸಿಗುತ್ತೆ. ಆ್ಯಂಡ್ ಆ ಸಾಂಗ್ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಆ್ಯಂಡ್ ಅದು ನಮ್ಮ ಮೂಲ ಭಾಷೆ ಕುಂದಾಪುರ ಕನ್ನಡದಲ್ಲಿ ಬರೆಯುವಂಥ ಒಂದು ಅವಕಾಶ ಸಿಗುತ್ತೆ ಅಂದಿದ್ದು ನನ್ನ ಗೊತ್ತಿಲ್ಲ ಅದು ಯಾವ ಜನ್ಮದ ಸುಕೃತ ಅಂತ. ಸೊ ಅಪ್ಪು ಸರ್ ಆ ಸಾಂಗ್ ಆದಮೇಲೆ ಅಪ್ಪು ಸರ್ನ ಮೀಟ್ ಮಾಡಿದೆ ನಾನು. ಅಪ್ಪು ಸರ್ ವಿಷಯ ನಾನು ಬರೆದಿದ್ದು ಅಂತ ಕೇಳಿ ತುಂಬ ಖುಷಿಪಟ್ಟರು ನನಗೆ. ಅಂದರೆ ಇಷ್ಟು ಯಂಗ್ ರೈಟ್ರು ಬರೆದಿದ್ದು ಅಂತ ಗೊತ್ತಿರಲಿಲ್ಲ ನನಗೆ. ತುಂಬ ಚೆನ್ನಾಗಿದೆ ಸಾಂಗ್ ಅಂತ ಹೇಳಿ ಬೆನ್ತಟ್ಟಿ ನಾನು ಅವ್ರ ಜೊತೆ ಫೋಟೋ ಎಲ್ಲ ತೆಗೆಸ್ಕೊಂಡು ಆಮೇಲೂ ಕೂಡ ಎಲ್ಲೇ ಹೋದರೂ ನನಗೆ ಆ ಸಾಂಗ್ ನಾನು ರೆಫರ್ ಮಾಡಿದಾಗ ಹಿಂಗೆ ಸಾಂಗ್ ಬರೆದಿದ್ದು ಅಂತ ಹೇಳಿದಾಗೆಲ್ಲ ತುಂಬ ಖುಷಿಯಿಂದ ಮಾತಾಡ್ಸೋರು ನನ್ನ. ಸೊ ಈ ರೀತಿಯ ಒಂದು ಭಾವನಾತ್ಮಕ ಸಂಬಂಧ ಇತ್ತು ನನಗೂ ಮತ್ತು ಅಪ್ಪು ಸರ್ಗೂ. ಎಸ್, ಇದ್ರ ಜೊತೆಗೆ ಒಂದು ಸ್ವಲ್ಪ ಮುಂದಕ್ಕೆ ಬಂದರೆ ಇನ್ನೂ ಬೇಕಾಗಿದೆ ಸಾಂಗ್, ಮುಂದಿನ ನಿಲ್ದಾಣ. ಇದು ಒಂದು ಸೂಪರ್ ಹಿಟ್ ಹಾಡು. ಸೊ ಮ್ಯೂಸಿಕ್ ಜೊತೆ, ಮ್ಯೂಸಿಕ್ ಎಷ್ಟು ಕಮಾಲ್ ಮಾಡಿತ್ತು ಆ ಟೈಮಲ್ಲಿ, ನಿಮ್ಮ ಪದಗಳು ಕೂಡ ಅಷ್ಟೇ ಶಕ್ತಿ ಕೊಟ್ಟಿತ್ತು ಆ ಒಂದು ಹಿಟ್ ಆಗೋದಕ್ಕೆ. ಸೊ ಇದ್ರ ಬಗ್ಗೆ ಹೇಗೆ ಕ್ರಿಯೇಟ್ ಆಯಿತು, ಹೆಂಗೆ ಇದಾಯಿತು ಅಂತ? ಸೊ ಸಿನಿಮಾ ಹೆಸರು ಹೇಳಂಗೆ ಮುಂದಿನ ನಿಲ್ದಾಣ. ನಂದು ಚಂದ ಚಂದ ಆದಮೇಲೆ ನಾನು ಇನ್ನೊಂದು ನೆಕ್ಸ್ಟ್ ನನ್ನ ಜರ್ನಿಯ ಒಂದು ನಿಲ್ದಾಣ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಆ ಸಾಂಗ್ ಆದಮೇಲೆ ಒಂದಿಷ್ಟು ಒಂದು ದೊಡ್ಡ ಯಶಸ್ಸನ್ನು, ಅಂದರೆ ನನ್ನ ಮಟ್ಟಿಗೆ ಅದು ದೊಡ್ಡ ಯಶಸ್ಸು ಅದು ಸಿಕ್ಕಿತ್ತು. ಬಟ್ ಸ್ಟಿಲ್ ನನಗೆ ಕೆಲಸ ಅಂತ ಬಂದಾಗ ನನಗೆ ಇನ್ನೂ ಒಂದಿಷ್ಟು ಕೆಲಸಗಳಿಗೆ ನಾನು ಹಾತೊರಿತಾ ಇದ್ದೆ ಹಾಡುಗಳನ್ನು ಬರೀಬೇಕು ಅಂತ. ಫ್ರಾಂಕ್ಲಿ ಹೇಳಬೇಕಂದ್ರೆ ಒಂದಿಷ್ಟು ಟೈಮ್ ನನಗೆ ಅವಕಾಶಗಳೇ ಇರಲಿಲ್ಲ. ಸೊ ಆ ಟೈಮಲ್ಲಿ ನನಗೆ ಎಲ್ಲೋ ಒಂದು ಕಡೆ ಮತ್ತೆ ಒಂದು ಮರುಜನ್ಮ ಕೊಟ್ಟಂಥ ಹಾಡು ಅಂತ ಹೇಳ್ಬೋದು ನನ್ನ ವೃತ್ತಿ ಬದುಕಿಗೆ. ಸೊ ಇನ್ನೂ ಬೇಕಾಗಿದೆಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು ವಾಸುಕಿ ವೈಭವ್ ಅವ್ರಿಗೆ. ಯಾಕಂದರೆ ಅದ್ಭುತವಾದಂಥ ಕಂಪೋಸಿಷನ್, ಆ್ಯಂಡ್ ಆ ಕಂಪೋಸಿಷನನ್ನು ನಾನು ಆವಾಗ ಇನ್ನೂ ಚಂದ ಚಂದ ನಂದು ಒಂದು ಸಾಂಗ್ ರಿಲೀಸ್ ಆಗಿದ್ದಷ್ಟೇ. ಬಟ್ ನನಗೆ ನನ್ನನ್ನು ನಂಬಿ ಇವ್ರು ಬರೀತಾರೆ ಅಂಥೇಳಿ ಆ ಸಾಂಗನ್ನು ನನಗೆ ಕೊಟ್ಟಿದ್ದು ವಾಸುಕಿ ವೈಭವ್ ಅವ್ರು ಮತ್ತು ಸಿನಿಮಾ ನಿರ್ದೇಶಕರಾದಂಥ ವಿನಯ್ ಭಾರದ್ವಾಜ್ ಅವರು. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹಾಡು ಕ್ರಿಯೇಟ್ ಆಗಿದ್ದು ಅದು ಒಂಥರ, ಅಂದರೆ ಆ ಟ್ಯೂನೇ ನನಗೆ ಇನ್ಸ್ಪೈರ್ ಮಾಡಿತು ತುಂಬ. ಯಾಕಂದರೆ ನನಗೆ ಅದು ಟ್ಯೂನ್ ಹೆಂಗಿತ್ತು ಅಂದರೆ ನೀವು ಎಷ್ಟು ಸಾವಿರ ಸತಿ ಕೇಳಿದ್ರು ನಿಮಗೆ ಬೇಜಾರೇ ಆಗಲ್ಲ ಆ ಥರದ ಟ್ಯೂನ್ ಅದು. ಸೊ ಆ ಟ್ಯೂನ್ ನನಗೆ ಇನ್ಸ್ಪೈರ್ ಮಾಡ್ತಾ ಮಾಡ್ತಾ, ಆ್ಯಂಡ್ ಕತೆ ಆಗಿರ್ಬೋದು ಆ ಕತೆಯ ಒಂದು ಆ ಸಿಚುವೇಶನ್ ಏನಿತ್ತು ಅದು ನನಗೆ ಇನ್ಸ್ಪೈರ್ ಮಾಡಿ ಬರೆಸ್ಕೊಂಥದ್ದು.